ವಿಧಿವಶರಾದ ಟಾಟಾ ಗ್ರೂಪ್ ಮಾಜಿ ಚೇರ್ಮನ್ ರತನ್ ಟಾಟಾ ಕರ್ನಾಟಕದ ಬಗ್ಗೆ ಅದರಲ್ಲೂ ಬೆಂಗಳೂರಿನ ಬಗ್ಗೆ ಅಪಾರ ಒಲವನ್ನ ಹೊಂದಿದ್ರು ಮುಂಬೈನಲ್ಲಿ ಹುಟ್ಟಿದ ಎಂಬತ್ತೇಳು ವರ್ಷದ ರತನ್ ಜಿಗೆ ಬೆಂಗಳೂರಿನ ಸಂಬಂಧ ವ್ಯವಹಾರಿಕವೂ ಆಗಿತ್ತು ಅಲ್ಲದೆ ಭಾವನಾತ್ಮಕವೂ ಆಗಿತ್ತು ಸಮಾಜ ಸೇವೆ ಕೆಲಸಗಳಿಂದ ಹಿಡಿದು ವಿವಿಧ ಉದ್ದಿಮೆಗಳವರೆಗೆ ರಾಜ್ಯದಲ್ಲಿ ಅವರ ಹೆಜ್ಜೆ ಗುರುತುಗಳಿವೆ ರತನ್ ಟಾಟಾ ಅವರಿಗೆ ಬೆಂಗಳೂರಿನಲ್ಲಿ ನಡೆಯುವ ಏರ್ ಶೋಗಳಂದ್ರೆ ಬಹಳ ಪ್ರಿಯ ಯಲಹಂಕದ ನೆಲೆಯಲ್ಲಿ ನಡೆಯುವ ಈ ಏರ್ ಶೋನಲ್ಲಿ ಅವರು ಫೈಟರ್ ಜೆಟ್ಗಳನ್ನ ಹೋಗ್ತಿದ್ರು ಇಡೀ ವಯಸ್ಸಿನಲ್ಲೂ ಅವರು ಸಮರ ಸೇನಾನಿಯಂತೆ ಭಾಸವಾಗ್ತಿತ್ತು ಫೈಟರ್ ಜೆಟ್ನಲ್ಲಿ ಕೂತು ಅದನ್ನ ಚಲಾಯಿಸುವುದಕ್ಕೆ ಚಾಲಾಕೀತನದ ಜೊತೆಗೆ ಗಂಡತೆಯೂ ಬೇಕು ರತನ್ ಟಾಟಾ ಇಂತಹ ರೈಡ್ಗಳನ್ನು ಬಹಳ ಇಷ್ಟಪಡ್ತಿದ್ರು ಇಂತಹದ್ದೇ ಒಂದು ಶೋನಲ್ಲಿ ಅವರು ಎಫ್ ಏಯ್ಟೀನ್ ಸೂಪರ್ ಹಾರ್ನೆಟ್ ಫೈಟರ್ ಜೆಟ್ಟನ್ನು ಚಲಾಯಿಸಿದ್ರು ಅದು ಎರಡು ಸಾವಿರದ ಹನ್ನೊಂದರಲ್ಲಿ ಆದ ಘಟನೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಈ ಸಂದರ್ಭವನ್ನು ಮೆಲುಕು ಹಾಕುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಮಾಡಿದ್ರು ಒಂಬತ್ತು ವರ್ಷದ ಹಿಂದಿನ ಆ ಘಟನೆ ಆ ದಶಕದ ತನ್ನ ಅವಿಸ್ಮರಣೀಯ ಸಂದರ್ಭ ಅಂತ ಹೇಳಿದರು ರತನ್ ಟಾಟಾ ಭಾರತ ಕಂಡ ಅತ್ಯಂತ ಯಶಸ್ವಿ ಉದ್ಯಮಿ ಅಷ್ಟೇ ಅಲ್ಲ ಶ್ರೇಷ್ಠ ದಾನಿ ಸಮಾಜ ಸೇವಕರು ಹೌದು ಟಾಟಾ ಟ್ರಸ್ಟ್ ಮೂಲಕ ಕರ್ನಾಟಕ ಹಾಗೂ ಇತರ ರಾಜ್ಯಗಳಲ್ಲಿ ಹತ್ತು ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ ಈ ಆಸ್ಪತ್ರೆಗಳಲ್ಲಿ ಬಡವರಿಗೆ ಕಡಿಮೆ ದರದಲ್ಲಿ ಉತ್ಕೃಷ್ಟವಾದ ಚಿಕಿತ್ಸಾ ಸೌಲಭ್ಯವನ್ನು ನೀಡಲಾಗ್ತಿದೆ ಪಾರ್ಸಿ ಜನಾಂಗಕ್ಕೆ ಸೇರಿದರೂ ಅವರು ಯಾವತ್ತೂ ತಮ್ಮ ಸಮುದಾಯಕ್ಕೆ ಸೀಮಿತರಾದವರಲ್ಲ ಸಾಕಷ್ಟು ಆದಾಯವನ್ನು ಅವರು ಫಿಲಂಥ್ರೋಪಿ ಕಾರ್ಯಗಳಿಗೆ ವಿನಿಯೋಗಿಸ್ತಿದ್ರು ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಟಾಟಾ ಗ್ರೂಪ್ನಿಂದ ಹಲವು ಯೋಜನೆಗಳು ಚಾಲ್ತಿಯಲ್ಲಿವೆ ಏರ್ ಇಂಡಿಯಾ ಸಂಸ್ಥೆಯ ಒ ಘಟಕವು ಏರ್ಪೋರ್ಟ್ನಲ್ಲಿ ಸ್ಥಾಪನೆ ಆಗ್ತಿದೆ ಏರ್ ಇಂಡಿಯಾ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಸಂಸ್ಥೆಗಳು ಏರ್ಪೋರ್ಟ್ನಲ್ಲಿ ವಿವಿಧ ಯೋಜನೆಗಳಿಗೆ ಇತ್ತೀಚೆಗೆ ಎಂಒಯು ಮಾಡಿಕೊಂಡಿವೆ ಅದರಲ್ಲಿ ಎಂಆರ್ಒ ಘಟಕ ಸ್ಥಾಪನೆಯೂ ಸೇರಿದೆ ಏರ್ಕ್ರಾಫ್ಟ್ ಕನ್ವರ್ಷನ್ ಗನ್ ತಯಾರಿಕೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರ ಸ್ಥಾಪನೆ ಇತ್ಯಾದಿ ಹಲವು ಯೋಜನೆಗಳನ್ನು ಒಳಗೊಂಡಿದೆ ಟಾಟಾ ಗ್ರೂಪ್ ಸಂಸ್ಥೆಗಳು ಯಾವುದೇ ಒಂದು ರಾಜ್ಯ ಅಥವಾ ಪ್ರದೇಶಕ್ಕೆ ಸೀಮಿತವಾಗಿಲ್ಲ ದೇಶದ ಹಲವೆಡೆ ಅದರ ಉದ್ದಿಮೆಗಳು ಹರಡಿವೆ ಆದರೂ ಕೂಡ ರತನ್ ಟಾಟಾ ಅವರಿಗೆ ಹೂಡಿಕೆ ವಿಚಾರದಲ್ಲಿ ಕರ್ನಾಟಕದ ಬಗ್ಗೆ ಒಲವು ಇತ್ತು ಹಿಂದೊಮ್ಮೆ ರಾಜ್ಯದಲ್ಲಿ ನಡೆದ ಗ್ಲೋಬಲ್ ಇನ್ವೆಸ್ಟರ್ಸ್ ಸಮಾವೇಶದಲ್ಲಿ ಮಾತನಾಡುತ್ತಾ ಹೂಡಿಕೆಗೆ ಕರ್ನಾಟಕ ಪ್ರಶಸ್ತ ಸ್ಥಳ ಅಂದಿದ್ರು ಕರ್ನಾಟಕದಲ್ಲಿ ಉನ್ನತ ತಂತ್ರಜ್ಞಾನ ಮತ್ತು ಮಾನವ ಸಂಪನ್ಮೂಲ ಲಭ್ಯತೆ ಇದೆ ಎಂಬುದು ಅವರು ನೀಡುತ್ತಿದ್ದ ಒಂದು ಕಾರಣ